ದೇಶದಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ದರ ಮತ್ತೆ ದುಬಾರಿಯಾಗಿದೆ ಪೆಟ್ರೋಲ್ ದರದಲ್ಲಿ ಲೀಟರ್ ಗೆ 2.5 ರೂಪಾಯಿ ಹಾಗೆ ಡೀಸೆಲ್ ಬೆಲೆಯಲ್ಲಿ ಪ್ರತಿ ಲೀಟರ್ ಗೆ 4 ರೂಪಾಯಿ ಹೆಚ್ಚಳವಾಗಿದೆ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಆಗತಾನೆ ಹೋಗ್ತಿದೆ ಇವತ್ತು ಮಧ್ಯರಾತ್ರಿಯಿಂದಲೇ ಪೆಟ್ರೋಲ್ ಮತ್ತು ಡೀಸೆಲ್ ದರ ಏರಿಕೆ ಬರೆ ಕೂಡ ಜನಸಾಮಾನ್ಯರ ಮೇಲೆ ಬೀಳಲಿದೆ ಪೆಟ್ರೋಲ್ ದರದಲ್ಲಿ 2.5 ರೂಪಾಯಿ ಲೀಟರ್ ಗೆ ಹೆಚ್ಚಳವಾಗಿದೆ ಡೀಸೆಲ್ ಬೆಲೆಯಲ್ಲಿ ಪ್ರತಿ ಲೀಟರ್ ಗೆ 4 ರೂಪಾಯಿ ಏರಿಕೆಯಾಗಿದೆ ಇವತ್ತು ಮಧ್ಯರಾತ್ರಿಯಿಂದಲೇ ಈ ದುಬಾರಿ ಬೆಲೆ ಜಾರಿಗೆ ಬರಲಿದೆ ಇನ್ನು ಕೃಷಿ ಮೂಲಸೌಕರ್ಯ ಸೆಸ್ ಮುಖಾಂತರ ದುಬಾರಿ ದರವನ್ನು ಜಾರಿ ಮಾಡಲಾಗುತ್ತಿದೆ ಚಿನ್ನ ಮತ್ತು ಬೆಳ್ಳಿಯ ಮೇಲೆ ಶೇಕಡಾ 2.5 ರಷ್ಟು ಕೃಷಿ ಸೆಸ್ ಅನ್ನು ಜಾರಿ ಮಾಡಲಾಗಿದೆ ಹಾಗೆ ಅಡುಗೆ ಎಣ್ಣೆ ಮೇಲೆ ಶೇಕಡಾ 20 ರಷ್ಟು ಸೋಯಾ ಬೀನ್ ಸೂರ್ಯಕಾಂತಿ ಎಣ್ಣೆ ಸೆಸ್ ಕೂಡ ಏರಿಕೆಯಾಗಿದೆ ಶೇಕಡಾ 20 ರಷ್ಟು ಕಚ್ಚಾ ಪಾಮ್ ಆಯಿಲ್ ಮೇಲೆ ಶೇಕಡಾ 17.5 ರಷ್ಟು ಕೃಷಿ ಸೆಸ್ ಹೇರಲಾಗಿದೆ ಮಧ್ಯದ ಮೇಲೂ ಶೇಕಡಾ 100 ರಷ್ಟು ಕೃಷಿ ಸೆಸ್ ಅನ್ವಯವಾಗುತ್ತೆ ಇವತ್ತು ಕೇಂದ್ರದ ಬಜೆಟ್ ಮಂಡನೆಯಾಗಿದೆ ಜನಸಾಮಾನ್ಯರಿಗೆ ಒಂದಷ್ಟು ಹೊರೆಗಳು ಕೂಡ ಇವತ್ತು ಆಗ್ತಾ ಇದೆ ಏಕೆಂದರೆ ದೇಶದಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಕೆ ಕಂಡಿದೆ ಪೆಟ್ರೋಲ್ 1 ಲೀಟರ್ ಗೆ 2.5 ರೂಪಾಯಿ ದುಬಾರಿಯಾಗಿದೆ 100 ರ 1 ಲೀಟರ್ ಗೆ 100 ರೂಪಾಯಿ ಗಡಿ ದಾಟಿದ್ರು ಕೂಡ ಆಶ್ಚರ್ಯ ಇಲ್ಲ ಏಕೆಂದರೆ ಇವತ್ತು ಲೀಟರ್ ಗೆ 2.5 ರೂಪಾಯಿ ಹೆಚ್ಚಳವಾಗಿದ್ರೆ ಡೀಸೆಲ್ ಗೆ ಪ್ರತಿ ಲೀಟರ್ ಗೆ 4 ರೂಪಾಯಿ ಏರಿಕೆಯಾಗಿದೆ ಪೆಟ್ರೋಲ್ ಈಗಾಗಲೇ 89 ರೂಪಾಯಿ 20 ಪೈಸೆ ಇದೆ ಅಂತ ಅನ್ಸುತ್ತೆ ಬಹುಶಃ 2.5 ರೂಪಾಯಿ ಸೇರಿದ 93 ರೂಪಾಯಿ ತನಕ ಆಗುತ್ತೆ ಅಂದ್ರೆ ಬೇರೆ ಬೇರೆ ನಗರಗಳಲ್ಲಿ ಬೇರೆ ಬೇರೆ ರೀತಿಯಾದಂತಹ ದರಗಳನ್ನು ನಾವು ಕಾಣ್ತೀವಿ ಇನ್ನು ಪೆಟ್ರೋಲ್ ದರದಲ್ಲಿ ಇವತ್ತು 1 ಲೀಟರ್ ಗೆ 2.5 ರೂಪಾಯಿ ಹಾಗೆ ಡೀಸೆಲ್ ಬೆಲೆಯಲ್ಲಿ ಪ್ರತಿ ಲೀಟರ್ ಗೆ 4 ರೂಪಾಯಿ ಜಂಪ್ ಆಗಿದೆ ಇವತ್ತು ಮಧ್ಯರಾತ್ರಿಯಿಂದಲೇ ಈ ಪರಿಷ್ಕೃತ ದರ ಜಾರಿಗೆ ಬರಲಿದೆ ಜನಸಾಮಾನ್ಯರಿಗೆ ದೊಡ್ಡ ಹೊರೆ ಇದು ಏಕೆಂದರೆ ಅಗತ್ಯ ವಸ್ತುಗಳ ಬೆಲೆ ದಿನೇ ದಿನೇ ಗಗನಕ್ಕೇರ್ತಾ ಇದ್ರೆ ಜನಸಾಮಾನ್ಯರ ಪಾಡು ಏನಾಗಬೇಕು ಬಹಳಷ್ಟು ಜನ ಬಡವರು ಮಧ್ಯಮ ವರ್ಗದವರು वाहन मेले अवलंबितरागिरुत्तारे अरेवरेल्लरू कूड़ा प्रतिनित्य इंधन तुंबिसिकोळ्ळबेकु तम्म वाहनगळिगे पेट्रोल मत्तु डीजेल हाकिसबेकु अंत हेळिद्रे इन्मुंदे हेच्चुवरी दरगळन्नु कोडबेकागुत्ते 1 लीटर गे पेट्रोल 2.5 रूपायि जास्तियागिद्रे डीजेल बेले प्रति लीटर गे 4 रूपायि दुबारियागिदे जनसामान्यर जेबन्न पेट्रोल मत्तु डीजेल बेले सुडोदक्के शुरु माडिदे इन्नु कृषि मूलसौकर्य सेस मुखांतर दुबारी दरवन्नु जारी माडलागुत्तिदे चिन्न बेळ्ळिय मेले शेकडा 2.5 रष्टु कृषि ಸೆಸ್ ಜಾರಿಯಾಗಿದ್ರೆ ಅಡುಗೆ ಎಣ್ಣೆ ಮೇಲೆ ಶೇಕಡಾ 20 ರಷ್ಟು ಕೃಷಿ ಸೆಸ್ ಏರಿಕೆಯಾಗಿದೆ ಸೋಯಾಬೀನ್ ಹಾಗೆ ಸೂರ್ಯಕಾಂತಿ ಎಣ್ಣೆಯ ಸೆಸ್ ಅನ್ನು ಕೂಡ ಏರಿಕೆ ಮಾಡಲಾಗಿದೆ ಕಚ್ಚಾ ಪಾಮ್ ಆಯಿಲ್ ಮೇಲೆ ಶೇಕಡಾ 17.5 ರಷ್ಟು ಕೃಷಿ ಸೆಸ್ ವಿಧಿಸಲಾಗಿದೆ ಇನ್ನು ಮಧ್ಯದ ಮೇಲೂ ಕೂಡ ಶೇಕಡಾ 100 ರಷ್ಟು ಕೃಷಿ ಸೆಸ್ ಅನ್ವಯವಾಗಲಿದೆ